ಎಲ್ರಿಗೂ ನಮಸ್ಕಾರ. ಈಗ ಇನ್ನೊಂದು ಮೂರು ದಿನಕ್ಕೆ ಬಾಲಯ್ಯ ಅವರ ಸಿನಿಮಾ ಗೋಪಿಚಂದ್ ಮಲ್ನೇನಿ ಸರ್ ಅವರ ಡೈರೆಕ್ಷನಲ್ಲಿ ಬರ್ತಿರೋ ವೀರಸಿಂಹಾರೆಡ್ಡಿ ಸಿನಿಮಾ ಬಗ್ಗೆ ಮಾತಾಡಬೇಕಾಗಿತ್ತು. ನನಗೆ ಇಲ್ಲಿ ಮತ್ತು ಹೈದರಾಬಾದ್ಗೆ ತುಂಬ ಟೈಟ್ ಶೆಡ್ಯೂಲ್ ಓಡಾಡ್ತಾ ಇದ್ದೀನಿ, ತಿರ್ಗಾ ಮತ್ತೆ ನಾಳೆ ಬೆಳಗ್ಗೆ ಹೋಗಬೇಕು. ಸೊ ಹಂಗಾಗಿ ನಮ್ಮ ಅಲ್ಲಿ ನನಗೆ ಕೊಟ್ಟಂಥ ಆ ಪ್ರೀತಿ ಮತ್ತು ಅವರ ಆ ಗೌರವ, ಅದನ್ನು ನಮ್ಮ ಕನ್ನಡ ನಾಡಿನ ಮಾಧ್ಯಮದಿಂದ ಆ ಇಡೀ ಜನತೆಗೆ, ಬಾಲಯ್ಯ ಅಭಿಮಾನಿಗಳಿಗೆ ಮತ್ತು ಆ ಇಡೀ ವೀರಸಿಂಹಾರೆಡ್ಡಿ ತಂಡಕ್ಕೆ ನಮ್ಮ ಕನ್ನಡ ನಾಡಿನ ಗೌರವನ ಸಲ್ಲಿಸೋ ಒಂದು ನಿಟ್ಟಿನಲ್ಲಿ ಇವತ್ತು ನನಗೆ ನಿಮ್ಮೊಟ್ಟಿಗೆ ಎಲ್ಲ ಮಾತಾಡಬೇಕು ಅನ್ನಿಸ್ತು. ವೀರಸಿಂಹಾರೆಡ್ಡಿ ತುಂಬ ಅದ್ಭುತವಾಗಿ ಒಂದು ದೊಡ್ಡ ಹಿಟ್ಟಾಗುವಂಥ ಎಲ್ಲ ಲಕ್ಷಣಗಳಿರೋ ಹಿಟ್ ಕನ್ಫರ್ಮ್ ಹಿಟ್ಟಾಗತ್ತೆ ಸಿನಿಮಾ. ಅದು ಅಷ್ಟು ದೊಡ್ಡ ಮಟ್ಟಕ್ಕೆ ಅದನ್ನು ಗೋಪಿಚಂದ್ ಅವರು ಅದನ್ನು ಡೈರೆಕ್ಷನ್ ಮಾಡಿದ್ದಾರೆ. ಮತ್ತು ಅಲ್ಲಿ ಒಂದು ಏನು ಹೇಳ್ತಾರೆ, ಒಂದು ಶಕ್ತಿಯನ್ನಕ್ಕಿಂತ ದೊಡ್ಡದಾಗಿ ಇನ್ನೇನೋ ಒಂದು ಇದ್ದರೆ ಅದು ಬಾಲಯ್ಯ ಅವರು. ಬಾಲಯ್ಯ ಅವರು ಸಿನಿಮಾ ಅಂದ್ರೆ ಅಷ್ಟು ಎನರ್ಜಿ ಇರುತ್ತೆ. ಇಡೀ ಸಿನಿಮಾ ಅವರ ಮತ್ತು ಅವರ ಕೆರಿಯರಲ್ಲಿ ಮತ್ತೊಂದು ತುಂಬ ದೊಡ್ಡ ಹಿಟ್ಟಾಗುವಂಥ ಎಲ್ಲ ಲಕ್ಷಣಗಳು ಅದರಲ್ಲಿದೆ. ಮತ್ತು 100% ಹಿಟ್ಟಾಗತ್ತೆ ಕೂಡ. ಈ ವಿಷಯ